ಸೀರೆ ನಿಮ್ಗೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ಕಲೆಯಲ್ಲ ಹೋಗ್ಬಿಟ್ಟಿದೆ ನೋಡಿದ್ರ ಅತ್ತೆ. ವರ್ಷಾನು ಯಶೋಧನ ಸೇರಿ ಆ ಸೀರೆನ ಹಾಳು ಮಾಡಿ ಲಾಂಡ್ರಿಯವನ ಮೇಲೆ ಹಾಕ್ಬಿಟ್ರು. ಆದ್ರೆ ಅಮೃತ ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡಿ ಉಟ್ಕೊಂಡು ಬಂದಿದ್ದಾಳೆ ನೋಡಿ. ತುಂಬಾ ಚೆನ್ನಾಗಿ ಕಾಣ್ತಿದ್ಯಾ ಬಂಗಾರಿ, ನನ್ನ ದೃಷ್ಟಿನೇ ಬೀಳುತ್ತೆ. ಅಮೃತ, ವಿಜಯ್ ಶಾಲೆ ಹತ್ರ ಬಂದಿದ್ನಂತೆ. ಇದು ಶುಭ ಸೂಚನೆ. ನೀನೇನು ಯೋಚನೆ ಮಾಡಬೇಡ, ನೀನು ಖಂಡಿತ ವಿದ್ಯಾವಂತಿ ಆಗ್ತೀಯ. ಅದನ್ನ ನೋಡಿ ವಿಜಯ್ ನಿನ್ ಬಗ್ಗೆ ಹೆಮ್ಮೆ ಪಟ್ಕೋತಾನೆ. ಮುಂದೆ ನಿನ್ ಜೀವನದಲ್ಲಿ ಎಲ್ಲ ಒಳ್ಳೇದಾಗುತ್ತೆ. ಅಮೃತ, ನಿನ್ನೆ ನಾನು ಹೇಳ್ಕೊಟ್ಟಿದ್ದನ್ನ ಇನ್ನೊಂದ್ಸಲ ಅಭ್ಯಾಸ ಮಾಡು. ಹೋಗು. ಸರಿ ಅತ್ತೆ. ಮೆರ್ಸಿ ಮೆರ್ಸಿ. ಇವಳನ್ನ ಹೇಗ್ ಪಾತಾಳಕ್ಕೆ ತಳ್ಬೇಕು ಅಂತ ನನಗ್ ಗೊತ್ತು. ಏನಿದು ನೋಡು, ಗೊತ್ತಾಗತ್ತೆ. ಅವರೇ ತಂದ್ಕೊಟ್ಟಿದ್ದು. ನಾನು ನೋಡ್ದೆ ಪುಟಿ, ನಾನು ಹೇಳಿರ್ಲಿಲ್ವಾ ನೀ ಸ್ಕೂಲ್ಗೆ ಸೇರೋದನ್ನ ವಿಜಯ್ ಖಂಡಿತ ಒಪ್ಕೋತಾನೆ, ನಿನ್ನ ಇಷ್ಟಪಡ್ತಾನೆ ಅಂತ. ನೋಡು, ಈಗ ಅದು ನಿಜ ಆಯ್ತು. ನೀನ್ ಶಾಲೆಗೆ ಸೇರಿದ ವಿಷಯ ಅವನಿಗೆ ಗೊತ್ತಾಗಿ ಅವನೇ ಇದನ್ನೆಲ್ಲ ತಂದ್ಕೊಟ್ಟಿದ್ದಾನೆ. ಅಜ್ಜಿ, ನಾನು ಇದನ್ನೆಲ್ಲ ನಿರೀಕ್ಷೆನೆ ಮಾಡಿರ್ಲಿಲ್ಲ. ನನ್ಗೀಗ ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ. ನಾನು ಶಾಲೆಗೆ ಹೋಗೋದನ್ನ ಅವ್ರು ಇಷ್ಟಪಡ್ತಿದ್ದಾರೆ ಅಂದ್ರೆ ನಾನು ಖಂಡಿತ ಚೆನ್ನಾಗಿ ಓದಿ ವಿದ್ಯಾವಂತೆ ಬುದ್ಧಿವಂತೆ ಅನ್ಸ್ಕೋತೀನಿ. ನಿನ್ನ ಆಸೆ ಖಂಡಿತ ನೆರವೇರುತ್ತೆ ಬಂಗಾರಿ, ನೆರವೇರುತ್ತೆ. ಅಮೃತ, ವಿಜಯ್ ಬಂದ? ಹ್ಞೂ ಅತ್ತೆ. ನಿನಗೆ ಬೇಕಾಗಿರೋ ಪುಸ್ತಕ ಪೆನ್ ಎಲ್ಲ ತಗೊಂಡ್ ಬಂದ? ಅವನು ಇದನ್ನೆಲ್ಲ ತರ್ತೀನಿ ಅಂತ ಮೊದ್ಲೇ ನಿಂಗೆ ಹೇಳಿದ್ನ? ಇದನ್ನೆಲ್ಲ ತಗೊಂಡ್ ಬಾ ಅಂತ ನಾನೇ ಅವನಿಗೆ ಹೇಳಿದ್ದು. ಮರ್ತು ಬಿಡ್ತಾನೋ ಅಂದ್ಕೊಂಡಿದ್ದೆ. ಸದ್ಯ ತಗೊಂಡ್ಬಂದಲ್ಲ.
ಅಮೃತ ಏನ್ ನೋಡ್ತಿದ್ಯಾ? ಇನ್ನೂ ಏನಾದ್ರೂ ಬೇಕಿತ್ತ? ಏನಿಲ್ಲ ಅತ್ತೆ. ಆ ಪುಸ್ತಕ ಎಲ್ಲ ತಗೊಂಡ್ ಬಾ, ಕವರ್ ಹಾಕಿ ಕೊಡ್ತೀನಿ. ನಿನ್ನ ಹೆಸರು ಬರ್ಕೊಡ್ತೀನಿ. ಅತ್ತೆ, ನೀವು ಇವಾಗ ಏನ್ ಬರೆದಿದ್ದು? ಹೇಳಿದ್ನಲ್ಲಮ್ಮ, ನಿನ್ನ ಹೆಸರು ಬರೀತಾ ಇದ್ದೀನಿ ಅಂತ. ನನ್ನ ಹೆಸರು ಇಷ್ಟುದ್ದ ಇದೆಯಾ? ಬರೀ ನಿನ್ನ ಹೆಸರು ಮಾತ್ರ ಅಲ್ಲ, ನಿನ್ನ ಹೆಸರು ಜೊತೆಯಲ್ಲಿ ನಿನ್ನ ಗಂಡನ ಹೆಸರು, ಈ ಮನೆತನದ ಹೆಸರು, ಅಂದ್ರೆ ಅಮೃತ ವಿಜಯ್ ದೇಸಾಯ್ ಅಂತ. ಹೌದಾ? ಯೋಚನೆ ಮಾಡಬೇಡ, ಆದಷ್ಟು ಬೇಗ ನಿನ್ನ ಹೆಸರು, ನಿನ್ನ ಗಂಡನ ಹೆಸರು, ನಿನ್ನ ಅತ್ತೆ ಹೆಸರು, ನನ್ನ ಅತ್ತೆ ಹೆಸರು ಎಲ್ಲ ಬರೀತಿಯ. ನೋಡು, ಇದನ್ನೆಲ್ಲ ನಾನು ಪ್ಯಾಕ್ ಮಾಡ್ಕೊಳ್ತೀನಿ. ನೀನು ಹೋಗ್ಬಿಟ್ಟು ವಿಜಯ್ಗೆ ಟೀ ಕೊಟ್ಬಿಟ್ಟು ಬಾ. ಸರಿ ಅತ್ತೆ. ಶಕುಂತಲ, ನೀನು ನಿನ್ನ ಸೊಸೆ ನೋಡ್ಕೊಳ್ಳುವ ರೀತಿ ನೋಡಿದ್ರೆ ನಂಗೆ ತುಂಬ ಸಂತೋಷ ಆಗ್ತದೆ. ಅತ್ತೆ, ನಾನು ಈ ಮನೆಗೆ ಬಂದಾಗ ನೀವು ನನ್ನನ್ನ ಹಿಂಗೆ ತಾನೆ ನೋಡ್ಕೊಂಡ್ರಿ? ಟೀ ತಗೊಳ್ಳಿ. ಅಲ್ಲಿಡು. ಇಟ್ಟಿದ್ದಾಯ್ತಲ್ಲ, ಇನ್ನು ಯಾಕಿಲ್ಲೇ ನಿಂತಿದ್ಯಾ? ಅದು ಅದು ವಿಷಯ ಹೇಳೋ. ನೀವು ಶಾಲೆ ಹತ್ರ ಬರೋದೇ ಇಲ್ಲ ಅನ್ಕೊಂಡೆ, ಆದ್ರೂ ನನಗೋಸ್ಕರ ಬಂದ್ರಿ. ಅದಕ್ಕೆ ನಿಮಗ್ ಧನ್ಯವಾದ ಹೇಳೋಣ ಅಂತ ಬಂದೆ. ನೋಡು, ನನ್ ಸ್ಕೂಲ್ ಹತ್ರ ಬಂದಿದ್ದು ನಿನ್ಗೋಸ್ಕರ ಅಲ್ಲ, ಅಮ್ಮನ್ಗೋಸ್ಕರ. ಅವ್ರಿಗೆ ಹರ್ಟ್ ಆಗ್ಬಾರ್ದು ಅಂತ. ಅಷ್ಟಕ್ಕೆ ಮನ್ಸಿನಲ್ಲಿ ಏನೇನೋ ಭ್ರಮೆಗಳನ್ನ ಇಟ್ಕೋಬೇಡ. ನನಗ್ ನಿನ್ ಮೇಲೆ ಯಾವ ಕನ್ಸನ್ನು ಇಲ್ಲ, ಮುಂದೇನು ಬರೋದಿಲ್ಲ. ನೀನ್ ಸ್ಕೂಲ್ಗೆ ಸೇರಿ ಸಾಧನೆ ಮಾಡೋದು ಅಷ್ಟರಲ್ಲೇ ಇದೆ, ಹೋಗು. ಅಮೃತ ಮೊದಲನೇ ದಿನ ಶಾಲೆಗೆ ಹೋಗ್ತಿದ್ದಾಳಲ್ಲ, ನನ್ನ ಕೈಯಿಂದ ಆದಷ್ಟು ಸಹಾಯ ಮಾಡ್ತೀನಿ. ಅಮೃತ, ಲೇಟ್ ಆಗ್ತಿದೆ ಬಾ. ಅತ್ತೆ, ನನ್ನ ಪುಸ್ತಕನೂ ಬ್ಯಾಗ್ ಕಾಣ್ತಾ ಇಲ್ಲ, ಅದನ್ನೇ ಹುಡುಕ್ತಿದ್ದೆ. ನಿನ್ ಬ್ಯಾಗ್ ನಾನ್ ತಂದಿದ್ದೀನಿ ನೋಡು. ಶಕುಂತಲ, ನನ್ಗೆ ಇದನ್ನೆಲ್ಲ ನೋಡ್ತಾ ಇದ್ರೆ ನಮ್ಮ ಮಕ್ಕಳನ್ನ ರೆಡಿ ಮಾಡಿ ಸ್ಕೂಲಿಗೆ ಕಳಿಸ್ತಾ ಇದ್ದಿದ್ದು ನೆನಪಾಗ್ತಾ ಇದೆ.
ನನ್ನ ಮಕ್ಕಳ ವಿಷಯದಲ್ಲಿ ನಾನು ಎಷ್ಟು ಕೇರ್ ತಗೊಳ್ತಾ ಇದ್ನೋ ಅಷ್ಟೇ ಇವಳ ವಿಷಯದಲ್ಲೂ ನಾನು ಕೇರ್ ತಗೊಳ್ತಾ ಇದ್ದೀನಿ. ಅಮೃತ, ನಿನಗೇನೇ ಡೌಟ್ ಇದ್ರು ಭಯ ಸಂಕೋಚ ಎಲ್ಲ ಬಿಟ್ಟು ಧೈರ್ಯವಾಗಿ ಟೀಚರ್ನ ಕೇಳಿ ತಿಳ್ಕೋಬೇಕು. ಸರಿ ಅತ್ತೆ. ಅಮೃತ, ನಿನ್ನ ಬದುಕಿಗೆ ಕವಿದ ಕಾರ್ಮೋಡ ಸರಿದು ಇವತ್ತಿನಿಂದ ನಿನ್ನ ಬದುಕಿನಲ್ಲಿ ಬೆಳಕು ಮೂಡಲಿ. ಅದರಿಂದ ನನ್ನ ಮೊಮ್ಮಗನ ಜೀವನನೂ ಬೆಳಕಾಗುತ್ತೆ. ಅಮೃತ, ನಾನು ಡ್ರೈವರ್ ಹೇಳ್ತೀನಿ, ಅವನು ನಿನ್ನ ಡ್ರಾಪ್ ಮಾಡ್ತಾನೆ. ಬೇಡ. ಮತ್ತೆ ಹೇಗೆ ಹೋಗ್ತಾಳೆ ಅವಳು? ನಡ್ಕೊಂಡು ಹೋಗು ಇಲ್ಲ ಬಸ್ಸಲ್ಲಿ ಹೋಗು ಅಂತ ಹೇಳ್ತಾರೆ. ಈಗ ವಿಜಯ್ ಕರ್ಕೊಂಡು ಹೋಗ್ತಾನೆ. ಅಮ್ಮ, ಏನ್ ಹೇಳ್ತಾ ಇದ್ದೀರಾ? ನಾನ್ ನನ್ನ ಕೆಲಸ ಬಿಟ್ಟು ಇವಳ ಜೊತೆ ಹೋಗ್ಬೇಕಾ? ನಿನ್ನ ಕೆಲಸ ಬಿಟ್ಟು ಹೋಗು ಅಂತ ಹೇಳ್ತಾ ಇಲ್ಲ, ಹೋಗುವಾಗ ದಾರಿನಲ್ಲಿ ಅವಳನ್ನ ಡ್ರಾಪ್ ಮಾಡಿಬಿಟ್ಟು ಹೋಗು ಅಂತ ಇದ್ದೀನಿ ಅಷ್ಟೇ. ಅಂದ್ರೆ ದಿನ ನಾನೇ ಕರ್ಕೊಂಡು ಹೋಗ್ಬೇಕಾ? ಹೌದು. ಇವಳು ನಿನ್ ಹೆಂಡತಿ, ಇದನ್ನೆಲ್ಲ ನಾನ್ ನಿನಗೆ ಹೇಳಬೇಕಾಗಿರೋ ಅವಶ್ಯಕತೆ ಇಲ್ಲ ಅಂತ ಅನ್ಕೊಂಡಿದ್ದೀನಿ. ಅಮೃತ, ನಿನ್ ಗಂಡನ ಜೊತೆಯಲ್ಲಿ ಹೊರಡು. ಬ್ರದರ್, ಆಫೀಸ್ ಕಡೆ ನಾನು ನೋಡ್ಕೋತೀನಿ, ನೀನು ಅತ್ತಿಗೆನ ಡ್ರಾಪ್ ಮಾಡ್ಬಿಟ್ ಬಾ. ಅತ್ತಿಗೆ, ಆಲ್ ದಿ ಬೆಸ್ಟ್. ಒಳ್ಳೇದಾಗ್ಲಿ. ಒಬ್ಬ ವಿದ್ಯಾದೇವಿ ಅನುಗ್ರಹ ಪ್ರಾಪ್ತರಸ್ತು. ಹೋಗೋದಾಗಲಿ, ನನ್ನ ಬುಕ್ ಸ್ಟೋರ್ ಅದನ್ನು ಡ್ರಾಪ್ ಮಾಡ್ಬಿಡ. ಸರಿ, ಬನ್ನಿ ಬಾ. ವರ್ಷ ಏನತ್ತೆ? ಪಾಪ, ಯಾವಾಗ್ಲೂ ನೀನು ಹೇಳ್ತೀಯಲ್ಲ, ನೀವು ಎಲ್ಲ ಕೆಲಸನೂ ಅಮೃತನಿಗೆ ವಹಿಸ್ತೀರಾ, ನನಗೆ ಯಾವ ಕೆಲಸನೂ ಹೇಳಲ್ಲ ಅಂತ. ಈಗ ನೋಡು, ಅವಳು ಬೆಳಗ್ಗೆ ಹೋದರೆ ಸಾಯಂಕಾಲ ಬರ್ತಾಳೆ, ಅದರಿಂದ ಇನ್ಮೇಲೆ ಎಲ್ಲ ಕೆಲಸನೂ ನೀನೇ ಮಾಡಬೇಕು. ಸರಿನಾ? ಸರಿ ಅತ್ತೆ. ಏನ್ ಸರಿ? ಅದೇ ಅತ್ತೆ, ನೀವು ಹೇಳಿದ್ರಲ್ಲ ಕೆಲಸಗಳು, ಅದನ್ನೆಲ್ಲ ನಾನೇ ಮಾಡ್ತೀನಿ ಅಂದೆ. ಸರಿ, ಈಗ ನೆಕ್ಸ್ಟ್ ಯಾವ ಕೆಲಸ ಮಾಡ್ತೀಯ? ನೆಕ್ಸ್ಟು ನೀನು ಹೇಳೋಷ್ಟೊಳಗೆ ಒಂದ್ ದಿವಸನೆ ಹೊರಟೋಗುತ್ತೆ. ನೋಡು, ನಿನ್ನೆ ಸ್ಟೋರ್ ಸಾಮಾನೆಲ್ಲ ತರಿಸಿದ್ಯಲ್ಲ, ಅದೆಲ್ಲ ಸರಿಯಾಗಿದೆಯಾ ಅಂತ ಚೆಕ್ ಮಾಡ್ಕೊ ಹೋಗು. ನನಗೆ ಬರ್ತಿರೋ ಕೋಪಕ್ಕೆ ಅವ್ರ ತಲೆ ಮೇಲೆ ಯಾವ್ದಾದ್ರು ಗುಣಗಳು ಹಾಕ್ಬೇಡ ಅನ್ಸುತ್ತೆ. ಏನ್ ಮಾಡ್ಲಿ? ವರ್ಷ ನೋಡ್ತಾ ಇದ್ದೀನತ್ತೆ. ಅಜ್ಜಿ, ಹೋಗ್ಬರ್ತೀನಿ. ಸರಿ. ಮುಂದೆ ಕೂತ್ರೆ ಇವ್ರು ಬೈತಾರೆ. ಬೇಡ, ಹಿಂದೆನೆ ಕೂರ್ತೀನಿ. ಏನ್ ಯೋಚನೆ ಮಾಡ್ತಿದ್ಯಾ? ಹತ್ತು. ಅದು ಬಾಗ್ಲು. ಮುಂದೆ ಬಾ.
ಅದನ್ನ ಹಿಂದೆ ಇಡಕ್ಕಾಗಲ್ವಾ? ಇನ್ನು ಏನಾದ್ರೂ ಬರ್ತಿದ್ಯಾ? ಏನು ಇಲ್ಲ. ಬೆಲ್ಟ್ ಹಾಕೋ. ಕರ್ಮ. ಜೊತೆಯಾಗಿ ಹೋಗೋದನ್ನ ನೋಡೋಕೆ ಎಷ್ಟೊಂದು ಆನಂದವಾಗುತ್ತೆ ಭಗವಂತ. ಇವರಿಬ್ರು ಕೊನೆಯ ತನಕ ಹೀಗೆ ಜೊತೆಯಾಗಿರೋ ಹಾಗೆ ಆಶೀರ್ವಾದ ಮಾಡಪ್ಪ, ಆಶೀರ್ವಾದ ಮಾಡು. ಪಂಚರ್ ಆಗ್ಬಿಟ್ಟಿದೆ, ಏನ್ ಮಾಡೋದು? ಮೊದ್ಲೇ ಲೇಟ್ ಆಗಿದೆ, ಈಗಿದ್ದು ಬೇರೆ.